ರಾಜ್ಯ ರಾಜಕೀಯದಲ್ಲಿ ಪಕ್ಷಾಂತರ ಪರ್ವ ಮುಂದುವರಿಯುತ್ತೆ. ಚುನಾವಣೆ ಹತ್ರ ಬಂದಾಗ ಇದೂ ಕೂಡ ಬಹಳ ಸಹಜ, ವೆರಿ ಕಾಮನ್ ಅಂಡ್ ವೆರಿ ನ್ಯಾಚುರಲ್ ಅನ್ನೋ ತರದಲ್ಲಿ ವಾತಾವರಣ ನಿರ್ಮಾಣವಾಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಪಕ್ಷಾಂತರ ಪರ್ವ ಮುಂದುವರೆದಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲಿದ್ದಾರೆ ಅರಸೀಕೆರೆಯ ಶಾಸಕರು ಕೆ ಎಂ ಶಿವಲಿಂಗೇಗೌಡ. ಇವತ್ತು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಅನ್ನೋ ನ್ಯೂಸ್ ನಿಮ್ಮ ಪವರ್ ಟಿವಿಗೆ ಅಪ್ಡೇಟ್ ಆಗಿದೆ. ಶಿರಸಿಯಲ್ಲಿ ರಾಜೀನಾಮೆಯನ್ನು ನೀಡಲಿದ್ದಾರೆ ಶಿವಲಿಂಗೇಗೌಡ. ಶಿರಸಿಯಲ್ಲಿ ಕಾಗೇರಿ ಅವರ ಕಚೇರಿಗೆ ಆಗಮಿಸಿ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಅವರು ಕಾಂಗ್ರೆಸ್ಗೆ ಸೇರ್ತೀನಿ, ಸೇರ್ಪಡೆ ಆಗ್ತೀನಿ ಅನ್ನುವ ಮಾತುಗಳನ್ನು ಅಧಿಕೃತವಾಗಿ ಹೇಳ್ತಾನೆ ಇದ್ದರು. ಈಗ ಶಾಸಕ ಸ್ಥಾನಕ್ಕೆ ಕೆ ಎಂ ಶಿವಲಿಂಗೇಗೌಡರು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧಿಸಿ ಜನ ಅಲ್ಲಿಯ ಮತದಾರರು ಇವರನ್ನು ಆಯ್ಕೆ ಮಾಡಿದರು ಶಾಸಕರಾಗಿ. ನೆಕ್ಸ್ಟ್ ಕಾಂಗ್ರೆಸ್ನಿಂದ ನಾನು ಸ್ಪರ್ಧೆ ಮಾಡ್ತೀನಿ, ಯಾಕೋ ಇಲ್ಲಿ ಸರಿ ಬರ್ತಾ ಇಲ್ಲ, ಇಲ್ಲಿ ಬಹಳಷ್ಟು ಅಸಮಾಧಾನಗಳು ಉದ್ಭವಿಸ್ತಾ ಇದ್ದಾವೆ. ಮತ್ತು ಇತ್ತೀಚೆಗೆ ಬಹಳಷ್ಟು ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ವು, ಆಡಿಯೋ ಕ್ಲಿಪ್ಗಳು ಇವ್ರ ಮೇಲೆ ಟಾರ್ಗೆಟ್ ಮಾಡಿ ಬಿಡ್ತಾ ಇದ್ರು ಅಥವಾ ವಾಸ್ತವವೋ, ಒಟ್ಟಿನಲ್ಲಿ ಯಾವುದು ಸರಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿ ಅನ್ನುವಂತೆ ಆ ಆಡಿಯೋ ಕ್ಲಿಪ್ಗಳು ಸಾರಿ ಸಾರಿ ಹೇಳ್ತಾ ಇದ್ವು. ಬಹಳಷ್ಟು ದಿನಗಳಿಂದ ಜೆ ಡಿ ಎಸ್ನಿಂದ ಬಹಳ ಅಂತರವನ್ನು ಕಾಯ್ದುಕೊಂಡಿದ್ದರು. ಯಾವುದೇ ಸಭೆ ಸಮಾರಂಭಗಳಿಗೂ ಕೂಡ ಇವರು ಹಾಜರಾಗ್ತಾ ಇರಲಿಲ್ಲ ಮತ್ತು ಅವರ ವೈಮನಸ್ಸು ದಳಪತಿಗಳ ವಿರುದ್ಧ ಸ್ಫೋಟವಾಗ್ತಾನೇ ಇತ್ತು. ಅದೆಲ್ಲದರ ಪರಿಣಾಮವಾಗಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಇವತ್ತು ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋದು ಸದ್ಯಕ್ಕಿರೋ ಸುದ್ದಿ.